ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ತುಮಕೂರಿನಲ್ಲಿ ಸಹಸ್ರಾರು ಶಿಕ್ಷಕರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಶಿಕ್ಷಕರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ತುಮಕೂರಿನ ಬಾಲಭವನದಿಂದ ಸಾವಿರಾರು ಸಂಖ್ಯೆಯಲ್ಲಿ ತೆರಳಿದ ಶಿಕ್ಷಕರು ನಗರದ ವಿವಿಧೆಡೆ ಸಂಚರಿಸುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಜಿಲ್ಲೆಯ ಎಲ್ಲೆಡೆಯಿಂದ ಸಾವಿರಾರು ಶಿಕ್ಷಕರು ಆಗಮಿಸಿದರು. ಪದವೀಧರ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕು, ಎನ್ಪಿಎಸ್ ಹಠಾವು, ನೌಕರ ಬಚಾವು, ಬೇಕೇ ಬೇಕು, ಪಿಂಚಣಿ ಬೇಕು ಎಂಬುದು ಸೇರಿದಂತೆ ಪ್ರಮುಖ ಬೇಡಿಕೆಗಳುಳ್ಳ ಭಿತ್ತಿ ಫಲಕ ಹಿಡಿದು ಶಿಕ್ಷಕರು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಧುಗಿರಿ, ಕೊರಟಗೆರೆ, ಸಿರಾ, ಪಾವಗಡ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿ ಚಂದ್ರಶೇಖರಯ್ಯ ಹೆಚ್ಜಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಮಧುಗಿರಿ, ಕೊರಟಗೆರೆ, ಮಡಕಸಿರಾ, ಪಾವಗಡ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿ ಚಂದ್ರಶೇಖರಯ್ಯ ಹೆಚ್ಜಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪಟ್ಟಣದ ಡಿಡಿಪಿಐ ಕಚೇರಿ ಮುಂಭಾಗ ಕೊರಟಗೆರೆ, ಶಿರಾ, ಪಾವಗಡ ಮತ್ತು ಮಧುಗಿರಿ ತಾಲೂಕಿನ ಶಿಕ್ಷಕರು ಜಮಾವಣೆಗೊಂಡು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂವಿ ವೆಂಕಟೇಶಯ್ಯ ಮಾತನಾಡಿ, ಶಿಕ್ಷಕರುಗಳನ್ನು ಒಂದರಿಂದ ಐದನೇ ವರ್ಗಕ್ಕೆ ಸೀಮಿತಗೊಳಿಸಿದ ಆದೇಶವನ್ನು ತಕ್ಷಣ ರದ್ದು ಮಾಡಬೇಕು. ನಿರ್ದೇಶಕರ ಟಿಪ್ಪಣಿಯಂತೆ 2014ಕ್ಕಿಂತ ಮೊದಲು ನೇಮಕವಾದ ಪ್ರಾಥಮಿಕ ಶಾಲೆಯಲ್ಲಿ ನಿರ್ವಹಿಸುತ್ತಿರುವ ಹಾಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಪದವೀಧರ ಶಿಕ್ಷಕರೆಂದು ಪರಿಗಣಿಸಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ವೇತನ ಶ್ರೇಣಿ ನಿಗದಿಗೊಳಿಸಬೇಕು ಅಂತ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇಡೀ 32 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಅತ್ಯಂತ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ CNDRO ಏನು ಪದವೀಧರ ಶಿಕ್ಷಕರಿದ್ದಾರೆ, ಪದವೀಧರ ಶಿಕ್ಷಕರಿಗೆ ಪದೋನ್ನತಿಯನ್ನು ಕೊಡಬೇಕು, ಹಾಗೂ NPS ರದ್ದಾಗಬೇಕು, ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅನೇಕ ಸಮಸ್ಯೆಗಳನ್ನು ನಾವು ಅನೇಕ ಮನವಿಗಳನ್ನು ಕೊಟ್ಟರೂ ಸರ್ಕಾರ ಈಡೇರಿಸಿಲ್ಲ. ಆದ್ದರಿಂದ ದಿನಾಂಕ 9/7/2019 ನಾವೆಲ್ಲ ಬೀದಿಗಿಳಿದು ಶಾಲೆಗಳಲ್ಲಿ ಸಾಂದರ್ಭಿಕ ರಜೆಗಳನ್ನು ಹಾಕ್ಕೊಂಡು ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತಿದ್ದ ಪಕ್ಷದಲ್ಲಿ September 5 ವಿಧಾನಸೌಧ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರ ಸಂಘದ ಪ್ರತಿನಿಧಿಗಳು ತೀರ್ಮಾನ ಮಾಡಿದ್ದೇವೆ. ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟರಂಗಾರೆಡ್ಡಿ ಮಾತನಾಡಿ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಶಿಕ್ಷಕರ ಸಂಘದಿಂದ ಪ್ರತಿಭಟನೆಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ LKG ಹಾಗೂ UKG ತರಗತಿಗಳನ್ನು ಪ್ರಾರಂಭಿಸಬೇಕು. SSA ಶಿಕ್ಷಕರನ್ನ ಸಾಮಾನ್ಯ ಶಿಕ್ಷಕರಾಗಿ ಪರಿಗಣಿಸಬೇಕು. ಶಿಕ್ಷಕರ ವರ್ಗಾವಣೆಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು. NPS ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಬೇಕು ಹಾಗೂ ಗ್ರಾಮೀಣ ಕೃಪಾಂಕ ಶಿಕ್ಷಕರಿಗೆ ಸಮಾನ ವೇತನ ನೀಡಬೇಕು ಅಂತ ಒತ್ತಾಯಿಸಿದರು. ಪದವೀಧರ ಶಿಕ್ಷಕರೆಂದು ಪರಿಗಣಿಸಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿಯನ್ನು ನಿಗದಿಗೊಳಿಸಬೇಕಾಗಿ ಅಭಿನಯಿಸ್ತಾ ಇದೆ ಸರ್. ಎರಡನೇದು, ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸುವುದು, ಹಳೆ ಪಿಂಚಣಿ ಯೋಜನೆಯನ್ನೇ ಮುಂದುವರಿಸುವುದು ಎರಡನೇ ಪಾಯಿಂಟನ್ನು ನಾವು ಯೋಜನೆ ಮಾಡ್ತೀವಿ ಸರ್. ಕಳೆದ 3 ವರ್ಷಗಳಿಂದ ಶಿಕ್ಷಕರ ವರ್ಗಾವಣೆ ಆಗದೇ ಇರುವುದರಿಂದ ಈಗ ವರ್ಗಾವಣಾ ಪ್ರಕ್ರಿಯೆ ಆರಂಭವಾಗಿದ್ದು, ಈ ಪ್ರಕ್ರಿಯೆ ಮುಗಿದ ತಕ್ಷಣ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಮ್ಮೆ ಕೇವಲ ಕೋರಿಕೆ ವರ್ಗಾವಣೆಯನ್ನು ನಡೆಸಬೇಕೆಂದು ಆಗ್ರಹಿಸ್ತಾ ಇದ್ದೀವಿ ಸರ್. ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ LKG UKG ಆರಂಭಿಸಬೇಕಾಗಿ ಆಗ್ರಹಿಸ್ತಾ ಇದ್ದೀವಿ ಸರ್. ಶಿಕ್ಷಕರ ಹೆಚ್ಚುವರಿ ಪ್ರಕ್ರಿಯೆಯಲ್ಲಿರುವ ನ್ಯೂನತೆ ಸರಿಪಡಿಸಿ ಪ್ರತಿ ವಿಷಯಕ್ಕೆ ಒಬ್ಬ ಶಿಕ್ಷಕರನ್ನು ಪರಿಗಣಿಸಬೇಕು. ಶಿಕ್ಷಕ ವಿದ್ಯಾರ್ಥಿ ಅನುಪಾತ ಗುರುತಿಸುವಾಗ ಮುಖ್ಯೋಪಾಧ್ಯಾಯ ದೈಹಿಕ ಶಿಕ್ಷಕರನ್ನು ಹೊರತುಪಡಿಸಿ ಹೆಚ್ಚುವರಿ ಪ್ರಕ್ರಿಯೆಯನ್ನು ಆರಂಭಿಸಬೇಕೆಂದು ಆಗ್ರಹಿಸ್ತಾ ಇದ್ದೀವಿ ಸರ್. ಪ್ರತಿಭಟನೆಯಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷ ಅನಿಲ್, ಪದಾಧಿಕಾರಿಗಳಾದ ರಮೇಶ್, SV ಸಂಜಯ್, ತೋಟದಪ್ಪ, ಸಂಪತ್, ರಂಗಧಾಮಯ್ಯ, ಮೀನಾಕ್ಷಿ, ನಾಗೇಶ್, ಬಿವಿ ಹನುಮಂತಯ್ಯ, ಬಿಡಿ ಸಿದ್ದಗಂಗಮ್ಮ, ರಕೀಬ್, SC/ST ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪಂಡಿತ್ರನಾಥ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ರಾಜ್ಯ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನು ವಜಾಗೊಳಿಸಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರನ್ನ ಕೂಡಲೇ CM ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಒತ್ತಾಯಿಸಿ ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೋಲಾರದಲ್ಲಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಿ ಜಾಗೃತಿ ಸಮಾವೇಶ ನಡೆಯಿತು. ವಾಲ್ಮೀಕಿ ಜನಾಂಗದವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಬಹಳ ಕೊಡುಗೆ ನೀಡಿದ್ದಾರೆ. ರಾಜ್ಯದಲ್ಲಿ 14 ಲಕ್ಷ ಜನಸಂಖ್ಯೆ ಇರುವ ನಾಯಕ ಸಮುದಾಯ ಕಳೆದ 50 ವರ್ಷ ಕಾಲ ಮೀಸಲಾತಿ ವಂಚಿತರಾಗಿದ್ದಾರೆ. ನಮಗೆ ಬೇಕಾದ ಮೀಸಲಾತಿ ಹಕ್ಕುಗಳನ್ನು ಪಡೆಯಲು ಸಂಘಟನೆ ಅಗತ್ಯ ಎಂದು ಜನಾಂಗದ ನಾಯಕರಾದ ಪ್ರತಾಪ್ ಮದಕರಿ ಅಭಿಪ್ರಾಯಪಟ್ಟರು.
ಅವರು ಕೋಲಾರ ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ವಾಲ್ಮೀಕಿ ನಾಯಕ ಜನಾಂಗದ ಸಂಘಟನೆಗಳ ಜಾಗೃತಿ ಸಮಾವೇಶದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. ರಾಜ್ಯದ ರಾಜಕೀಯ ಕ್ಷೇತ್ರದಲ್ಲಿ ಕಳೆದ 70 ವರ್ಷ ಕಾಲ ಅಧಿಪತ್ಯ ನಡೆಸಿದ ಹಾಗೂ ನಾಡು ನುಡಿ ರಕ್ಷಣೆಗೆ ತನ್ನ ಪ್ರಾಣವನ್ನೇ ಅರ್ಪಿಸಿದ ವೀರ ಮದಕರಿ ನಾಯಕನ ತ್ಯಾಗ ಮತ್ತು ಬಲಿದಾನವನ್ನು ನಾವು ಆದರ್ಶವಾಗಿಟ್ಟುಕೊಂಡು ಮುನ್ನಡೆಯಬೇಕು ಎಂದರು. ನಾಯಕರು ಗುಡುಗದಾಗ ಎಲ್ಲ ಮಟ್ಟ ಹಾಕಿದ್ದಾರೆ, ಅಲಗಲಿಯ ಬೇಗರ್ನಂತವನ್ನ ಬ್ರಿಟಿಷರು ಮಟ್ಟ ಹಾಕಿದ್ದಾರೆ. ಆದ್ರೆ ಮಹಾತ್ಮ ಗಾಂಧಿ ಅವರು ಉಪಹಾಸವನ್ನ ಕೂತು ಈ ದೇಶದಲ್ಲಿ ನ್ಯಾಯ ಪಡ್ಕೊಂಡ್ರು. ಆ ಶಕ್ತಿ ನಿಮ್ಗೆ ಮೊದಲೇ ಮಾಡ್ತಕ್ಕಂಥದ್ ಮಾಡಿ ಒಂದು ದಿನ ನಮ್ಮ ಗುರುಗಳು ನನ್ನ ರಾಜ್ಯದಲ್ಲಿ ಕೂತವ್ರೆ ಅನ್ನಗಂಟೆ ಊಟ ಮಾಡಕ್ ಆಗಲ್ಲ, ಒಟ್ಟೆ ಅಶ್ವಾಸ ಇದೆ, ಸುಗರ್ ಬಿಪಿ ಅಂತ ಯೋಚನೆ ಮಾಡಿದ್ರೆ ಇಡೀ ಅಖಂಡ ಕರ್ನಾಟಕದ 60 ಲಕ್ಷ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ರೂಪ ಶ್ರೀಮಂಜು, ಬೆಗ್ಗಿ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲಾ ಬಾಲಗೋವಿಂದ ಮಾತನಾಡಿದರು. ವೇದಿಕೆಯಲ್ಲಿ ರಾಜನಹಳ್ಳಿ ಸಂಸ್ಥಾನದ ಪೀಠಾಧಿಪತಿಗಳು ಆಶೀರ್ವಚನ ನೀಡಿದರು. ಇವರೊಟ್ಟಿಗೆ ಜನಾಂಗದ ಹಿರಿಯ ನಾಯಕರಾದ ಶಿವಪ್ಪ, ಬಂಕ್ ಮಂಜುನಾಥ, ಅಂಬರೀಷ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶ್ರದ್ಧೆ ನಿಷ್ಕಲ್ಮಶ ಮನಸ್ಸಿದ್ದರೆ ಯಶಸ್ಸು ಸಾಧ್ಯ ಎಂದು ಶೃಂಗೇರಿ ಕೂಡಲಿ ಮಹಾಸಂಸ್ಥಾನ ಪೀಠಾಧ್ಯಕ್ಷ ವಿದ್ಯಾ ಅಭಿನವ ವಿದ್ಯಾರಣ್ಯ ಭಾರತೀ ಸ್ವಾಮೀಜಿ ತಿಳಿಸಿದ್ದಾರೆ. ಶ್ರದ್ಧೆ ನಿಷ್ಕಲ್ಮಶ ಮನಸ್ಸಿದ್ದರೆ ಯಶಸ್ಸು ಸಾಧ್ಯ ಎಂದು ಶೃಂಗೇರಿ ಕೂಡಲಿ ಮಹಾಸಂಸ್ಥಾನ ಪೀಠಾಧ್ಯಕ್ಷ ವಿದ್ಯಾಭಿನವ ವಿದ್ಯಾರಣ್ಯ ಭಾರತೀ ಸ್ವಾಮೀಜಿ ತಿಳಿಸಿದರು. ಪಾವಗಡ ತಾಲೂಕಿನ ಸಂಕಾಪುರ ಸುವರ್ಚಲ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಆಯೋಜಿಸಿದ್ದ ಚಂಡಿಕಾ ಹೋಮ ಆಶೀರ್ವಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೆಲಸದ ಭರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ಸಾಕಷ್ಟು ಮಂದಿಗೆ ಸಾಧ್ಯವಾಗುತ್ತಿಲ್ಲ. ಯಾವುದೇ ಕಾರ್ಯ ಮಾಡುವಾಗ ಶ್ರದ್ಧೆ, ಒಳ್ಳೆಯ ಮನಸ್ಸನ್ನು ಕೇಂದ್ರೀಕರಿಸಬೇಕು, ಇಲ್ಲವಾದಲ್ಲಿ ಶ್ರಮವೂ ವ್ಯರ್ಥವಾಗುವುದು ಎಂದರು. ನೀರು, ಗಾಳಿ, ಭೂಮಿ ಸೇರಿದಂತೆ ಪಂಚಭೂತಗಳು ನಿಯಮಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ. ಸೂರ್ಯ 1 ಗಂಟೆ ತಡವಾಗಿ ಉದಯಿಸಿದರೂ ಇಡೀ ಜಗತ್ತು ಅಲ್ಲೋಲ ಕಲ್ಲಾಲವಾಗುತ್ತದೆ. ಪ್ರಕೃತಿಯು ನಿಯಮ ಕಾಲಕ್ಕೆ ಬದ್ಧವಾಗಿದೆ. ಮನುಷ್ಯರು ನಿಯಮಗಳನ್ನು ಪಾಲಿಸಿದಲ್ಲಿ ಎಲ್ಲವೂ ಸರಾಗವಾಗಿ ನಡೆಯುತ್ತದೆ ಎಂದರು. ಒಂದು ದಿವಸ ಸೂರ್ಯ ಹುಟ್ಟಲೇದ್ರೆ ಆಗತ್ತೇನು? ಅದಕ್ಕೆ 1 ನಿಮಿಷ ಗಾಳಿ ನೀತ ಹೋಗ್ಬಿಟ್ರೆ ಏನಾಗುತ್ತೆ? ಹಾಗಾಗಿ ಉಪನಿಷತ್ ಹೇಳಿರುತ್ತೆ, ದೀಶಾಸ್ಮಾದ್ ವಾತಾವರತೆ ದೀಶೋ ದೇವಿ ಸೂರ್ಯ ದೀಶಾಸ್ಮಾದ ನಿಶ್ಚಯ ಭಾವತೆ ಪಂಚಮಿ. ಇದೆ ಉಪನಿಷತ್ ಹೇಳುತ್ತೆ ದೀಶಾಸ್ಮಾದ್ ವಾತಾವರತೆ. ನೋಡಿ ಇಷ್ಟು ಗಾಳಿ ಬೀಸ್ತಾ ಇದೆ ಅಂತಂದರೆ ದೀಶ ದೀಶ ಅಂದರೆ ಭಯ. ಆ ಭಯದಿಂದ ಈ ಗಾಳಿ ಬೀಸುತ್ತೆ. ದೀಶೋ ದೇವಿ ಸೂರ್ಯ ಅವನು ಭಯದಿಂದ ಸರಿಯಾದ ಸಮಯಕ್ಕೆ ಕಾಲಕಾಲಕ್ಕೆ ಪಂಚಾಂಗದಲ್ಲಿ ಬಂದಿರ್ತಾರೆ. 6:30 ಸೂರ್ಯೋದಯ ಅಂದ್ರೆ 6:30. ಆಷಾಢ ಮಾಸದ ಪ್ರಯುಕ್ತ ದೇಗುಲದಲ್ಲಿ ಚಂಡಿಕಾ ಹೋಮ ಪೂರ್ಣಾಹುತಿ ನಡೆಸಲಾಯಿತು. ಹರಿಹರಾಪುರ ಶೃಂಗೇರಿ ಮಠದ ಧರ್ಮದರ್ಶಿ ಶ್ರೀಧರಮೂರ್ತಿ, ಧರ್ಮದರ್ಶಿ ಅನಿಲ್ ಕುಮಾರ್, ರಂಗನಾಥ್, ಕೆಎಲ್ ರಘುನಾಥ್ ರಾವ್, ಕೆಆರ್ ಜಯಸಿಂಹ, ಪೆನಗೊಂಡ ಪ್ರಸಾದ್, ಫಣೀಂದ್ರ, ಭದ್ರನಾಥ್, ಜಾಹ್ನವಿ, ಎಂಎಸ್ ವಿಶ್ವನಾಥ್, ಕನ್ನಮೇಡಿ ನಾರಾಯಣ, ರಾಘವೇಂದ್ರ, ಕಾರ್ತಿಕ್ ಉಪಸ್ಥಿತರಿದ್ದರು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಮುಖಂಡರುಗಳು ಸೇರಿದಂತೆ 100 ಬಿಜೆಪಿ ಕಾರ್ಯಕರ್ತರು ಸಮಾವೇಶಗೊಂಡು ರಾಜ್ಯ ಸಮ್ಮಿಶ್ರ ಸರ್ಕಾರದ ವಿರುದ್ದ ಪ್ರತಿಭಟಿಸಿದರು. ಬಹುಮತವಿಲ್ಲದ ಸಮ್ಮಿಶ್ರ ಸರ್ಕಾರವು ರಾಜಕೀಯ ದೊಂಬರಾಟ ನಡೆಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈಎಚ್ ಉಚ್ಚಯ್ಯ ಆರೋಪಿಸಿದರು. ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಉಚ್ಚಯ್ಯ ಪಟ್ಟು ಹಿಡಿದರು. ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅದರಂತೆ ತುಮಕೂರಿನ ಈ ಪ್ರತಿಭಟನಾ ಕಾರ್ಯಕ್ರಮ ಏರ್ಪಡಿಸಿರುವಂತಹ ಭಾರತೀಯ ಜನತಾ ಪಾರ್ಟಿ ಕೂಡಲೇ ಮೈತ್ರಿ ಸರ್ಕಾರ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ಯಾವುದೇ ಬಹುಮತ ಇಲ್ಲದೆ 1 ವರ್ಷದಿಂದಲೂ ಕೂಡ 1 ದಿನವೂ ಕೂಡ ಸರ್ಕಾರ ಆಡಳಿತವನ್ನು ನಡೆಸ್ತಾನೆ. ಈ ರಾಜ್ಯದ 6 ಕೋಟಿ ಜನರ ಕಷ್ಟ ಸುಖಗಳನ್ನು ನೋಡದಲೇ ಕೇವಲ ರಾಜಕೀಯ ಮಾಡಿಕೊಂಡು ಬೆಳಗಿಂದ ಸಂಜೆವರೆಗೂ ಕೂಡ ಬರೀ ರಾಜಕೀಯ, ಕಾಂಗ್ರೆಸ್ ಮೇಲೆ ಜನತಾದಳ, ಜನತಾದಳ ಮೇಲೆ ಕಾಂಗ್ರೆಸ್. ಇಂತಹ ಕೆಟ್ಟ ರಾಜಕೀಯ ಪರಿಸ್ಥಿತಿ ಎಂದೂ ಕೂಡ ಸ್ವತಂತ್ರ ಭಾರತದಲ್ಲಿ ಎಲ್ಲೂ ಯಾವ ರಾಜ್ಯದಲ್ಲೂ ಬಂದಿಲ್ಲ. ಇಂತಹ ಪರಿಸ್ಥಿತಿನಲ್ಲಿ ಇವತ್ತೀಗಾಗಲೇ ಅದೇ ಪಕ್ಷದ ಜನ ಶಾಸಕರು 14 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಅಲ್ಪಮತಕ್ಕಿಳಿದಿರುವಂತ ಸರ್ಕಾರ ಇದ್ರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೆಂಟಿಲೇಟರ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಅನಂತರ ಟೌನ್ ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಪ್ರತಿಭಟಿಸಿದರು. ಬಿಜೆಪಿ ಮುಖ್ಯ
ತೊಲಗಲಿ 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 ಕೊಡನಾದ ಶಿವಪ್ರಸಾದ್, ಸಿಎನ್ ರಮೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಹಣ ಅಧಿಕಾರದ ಆಸೆಗೆ ರಾಜೀನಾಮೆ ನೀಡಿದ ಕಾಂಗ್ರೆಸ್ ಶಾಸಕರ ವಿರುದ್ದವೇ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಒಡ್ಡಿದ ಆಮಿಷಕ್ಕೆ ಒಳಗಾದ ಕಾಂಗ್ರೆಸ್ ಶಾಸಕರ ವಿರುದ್ದ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ತೀವ್ರ ವಾಗ್ದಾಳಿ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಹಣ ಅಧಿಕಾರದ ಆಸೆಗೆ ಹೋದ ಕಾಂಗ್ರೆಸ್ ಶಾಸಕರಿಗೆ ಅಧಿಕಾರವಿರಲಿ ಎಂದು ಹೇಳುತ್ತಾ ಕೆಂಚಮಾರಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿಯವರು ಸಮ್ಮಿಶ್ರ ಸರ್ಕಾರವನ್ನು ಕೆಡವಲು ಹೊರಟಿದ್ದು ಇಂತಹ ವರ್ತನೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕೀಯ ಸ್ಥಿತಿಯಂತ್ರಕ್ಕೆ ನಾವೇ ಕಾರಣಕರ್ತರೆಂದು ಕೆಂಚಮಾರಯ್ಯ ಹೇಳಿದರು. ಅವರು ಆಸೆ ತೋರಿಸ್ತಾರೆ ಸ್ವಾಮಿ ಬಿಜೆಪಿ ಅವರು ನಮಗೆ ಒಂದತ್ವ ನಿಷ್ಠೆ ಸಿದ್ಧಾಂತ ನಮ್ಮ ಮೈ ಕುಡಿಸ್ಕೋಬೇಕು. ದೇಶದ ಪ್ರಜ್ಞೆ ಇಲ್ಲ, ದೇಶದ ಬಗ್ಗೆ ಕಾಳಜಿ ಇಲ್ಲ. ಕೋಮುವಾದಿ ಪಕ್ಷಕ್ಕೆ, ಮೀಸಲಾದಿ ವಿರೋಧಿ ಪಕ್ಷಕ್ಕೆ, ದಲಿತರ ಮೇಲೆ ದೌರ್ಜನ್ಯ ಮಾಡತಕ್ಕಂಥ ಪಕ್ಷಕ್ಕೆ ನಾವು ಮತ್ತೆ ನಾವೆಲ್ಲರೂ ಅವರೆಲ್ಲ ಹೋಗ್ತಾರೆ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ಅವರಿಗೆ ಅಧಿಕಾರ ಇದೆ. ನಾವು ಬಿಜೆಪಿಗಳ ಅಧಿಕಾರ ಇರ್ತಕ್ಕಂಥದ್ದು ನಮ್ಮಲ್ಲಿ ಆಸೆ ಆಮಿಷಗಳು ಒಳಪಟ್ಟು ಹತ್ತರಿಂದ 15 ಜನ ಹೋಗ್ತಾರಲ್ಲ ಹಣಕ್ಕೆ ಮಾರ್ಕಂತಕ್ಕಂಥದ್ದು ಆ ಅಧಿಕಾರಕ್ಕೋಸ್ಕರ ಹೋಗ್ತಕ್ಕಂತ ಅವರಿಗೆ ನಮಗೆ ಧಿಕ್ಕಾರ ಇರಲಿ ಅಂತಕ್ಕಂಥದ್ದನ್ನ ನಾವು ಅಂತ ಇದಿಲ್ಲೇ. ಇವತ್ತು ಏನು ತತ್ವ ಸಿದ್ಧಾಂತ ಇಲ್ಲದ ರಾಜಕಾರಣ ನಡೀತಿದ್ದರೆ ನಾವು ಖಂಡಿತವಾಗೂ ಬಹಳ ವ್ಯಸನ ಆಗುತ್ತೆ ದೇಶದ ಬಗ್ಗೆ. ಇದು ಆರಂಭ ಕರ್ನಾಟಕದಲ್ಲಿ ಏನು ದೇಶದಲ್ಲಿ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ಏನು ಅಭೂತಪೂರ್ವವಾದ ಆ ಮತವನ್ನು ಕೊಟ್ಟರೆ 333 ಜನ ಕೊಂದಿ ಗೆದ್ದಿದ್ದಾರೆ ಅಂದ್ರೆ ಖಂಡಿತವಾಗೂ ಈ ದೇಶಕ್ಕೆ ಯಾವುದೋ ಗಂಡಾಂತರ ಇದೆ, ದೇಶಕ್ಕೆ ಗಂಡಾಂತರ ಇದೆ ಅಂತಕ್ಕಂಥದ್ದು ಇನ್ನು ಮುಂದಿನ 5 ವರ್ಷಗಳಲ್ಲಿ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಅಂತಹ ವ್ಯವಸ್ಥೆ ಆಗುತ್ತೆ. ನಮಗೆಲ್ಲ ಗೊತ್ತಿದೆ 10% ರಿಸರ್ವೇಷನ್ ಕೊಡೋದಕ್ಕೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ, ಮುಖಂಡರುಗಳಾದ ಟಿಎಸ್ ನಿರಂಜನ್, ಇಕ್ಬಾಲ್ ಅಹಮದ್, ನರಸಿಯಪ್ಪ, ರೇವಣ ಸಿದ್ದಯ್ಯ, ಗೀತಾ ರುದ್ರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ದೇಶ ವಿರೋಧಿ ಇಸ್ಲಾಮಿಕ್ ಜಿಹಾದಿ ಚಟುವಟಿಕೆಗಳ ಮೇಲೆ ಅಂಕುಶ ಹಾಕಬೇಕು ಎಂದು ಆಗ್ರಹಿಸಿ ತುಮಕೂರಿನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟಿಸಿದರು. ದೇಶ ವಿರೋಧಿ ಇಸ್ಲಾಮಿಕ್ ಜಿಹಾದಿ ಚಟುವಟಿಕೆಗಳ ಮೇಲೆ ಅಂಕುಶ ಹಾಕಬೇಕು ಅಂತ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಜೈ ಶ್ರೀರಾಮ್! ದೆಹಲಿಯ ದುರ್ಗಾ ಮಾತಾ ದೇವಾಲಯವನ್ನು ಕೆಡವಿದ ಮತಾಂಧ ಶಕ್ತಿಗಳಿಗೆ, ಮತಾಂಧರಿಗೆ ಬೆಂಬಲ ನೀಡುತ್ತಿರುವ ರಾಜಕಾರಣಿಗಳಿಗೆ, ರಾಜ್ಯ ಸರ್ಕಾರಗಳಿಗೆ, ಮತಾಂಧ ಶಕ್ತಿಗಳಿಗೆ ಜೈ ಶ್ರೀರಾಮ್! ಬಜರಂಗ ದಳದ ಜಿಲ್ಲಾ ಸಂಚಾಲಕ ಎಚ್ಎನ್ ಚಂದ್ರಶೇಖರ್ ನೇತೃತ್ವದಲ್ಲಿ ಹಲವಾರು ಪ್ರಮುಖರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ದೇಶದಲ್ಲಿರುವ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರ ದಾಳಿ ನಡೆಯುತ್ತಲೇ ಇದ್ದು ರಾಮಭಕ್ತರು ಗೋರಕ್ಷಕರನ್ನ ಅಪಮಾನಗೊಳಿಸುವ ಷಡ್ಯಂತರ ನಡೆಯುತ್ತಿದೆ ಎಂದು ಚಂದ್ರಶೇಖರ್ ಆರೋಪಿಸಿದರು. ಇಲ್ಲಿಯವರೆಗೆ ಯಾವ ಜಾತ್ಯಾತೀತ ಶಕ್ತಿಗಳು ಅಂತ ಹೇಳಿ ಅಲ್ಪಸಂಖ್ಯಾತರನ್ನು ಓಲೈಸುತ್ತಿದ್ದಂತಹ ಸರ್ಕಾರಗಳು ರಾಜ್ಯಭಾರ ಮಾಡಬೇಕಾದ್ರೆ ಅಲ್ಪಸಂಖ್ಯಾತ ಶಕ್ತಿಗಳು ಜಿಹಾದಿಗಳು ಮೆರೆಯುತ್ತಾ ಹಿಂದೂ ಸಾಮ್ರಾಜ್ಯದ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಮಾಡ್ಕೊಂಬಂದರು, ಅನಾಚಾರವನ್ನು ಮಾಡ್ಕೊಂಬಂದರು. ಅದಕ್ಕೆ ಅಲ್ಲಿ ಕೇಂದ್ರದಲ್ಲಿದ್ದಂತಹ UPA ಸರ್ಕಾರ ಹಾಗೂ ರಾಜ್ಯದಲ್ಲಿದ್ದಂತಹ ಕಾಂಗ್ರೆಸ್ ಹಾಗೂ ಜಾತ್ಯಾತೀತ ಸರ್ಕಾರಗಳು ವೋಟ್ ಬ್ಯಾಂಕ್ಗೋಸ್ಕರ ಅವನ್ನ ಬೆಂಬಲ ಕೊಟ್ಕೊಂಬಂದ್ವು. ಅದಕ್ಕೋಸ್ಕರ ಆ ಭಯೋತ್ಪಾದಕ ಶಕ್ತಿಗಳು, ಮತಾಂಧ ಶಕ್ತಿಗಳು ಇಡೀ ದೇಶವನ್ನೇ ನುಚ್ಚುರು ನೂರು ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಬಳಸ್ಕೊಂಡ್ವು. ತದನಂತರ ಮೋದಿಯವರ ಸರ್ಕಾರ ಬಂತು, ಉತ್ತರ ಪ್ರದೇಶದಲ್ಲಿ ಯೋಗಿಯವರ ಸರ್ಕಾರ ಬಂತು, ಹಿಂದೂಗಳಿಗೆಲ್ಲ ಒಂದು ಧೈರ್ಯ ಬರಲಿಕ್ಕೆ ಶುರು ಮಾಡಿತು. ಇನ್ನು ಮೇಲೆ ನಮ್ಮದೇ ಸರ್ಕಾರ ಇದೆ, ನಮ್ಮ ಮೇಲೆ ಆಗ್ತಿರ್ತಕ್ಕಂಥ ನಿರಂತರವಾದ ಅತ್ಯಾಚಾರ ಅನಾಚಾರಗಳು ಕಡಿಮೆ ಆಗ್ತವೆ ಅಂತೇಳಿ ಆನಂತರ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ನಗರ ಸಂಚಾಲಕ ಜೀವನ್, ಹಿಂದೂ ಯುವ ವಾಹಿನಿಯ ಬಸವರಾಜು, ಮಂಜು ಭಾರ್ಗವ್, ಧನುಷ್, ರವಿ, ವಿನಯ್, ಪವನ್ ಮತ್ತಿತರರು ಪಾಲ್ಗೊಂಡಿದ್ದರು. ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ಹಾಕಿ ರೈತರ ಖಾತೆಗೆ ಹಣ ಜಮೆಯಾಗದಿರುವುದನ್ನು ಖಂಡಿಸಿ ರೈತ ಸಂಘದಿಂದ ತಾಲೂಕು ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದ ಘಟನೆ ಕುಣಿಗಲ್ನಲ್ಲಿ ನಡೆದಿದೆ. ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ಹಾಕಿ ಇನ್ನು ಹಣ ಬಾರದಿರುವ ಬಗ್ಗೆ ಪ್ರತಿಭಟನೆ ನಡೆಸಿದರೂ ತಹಶೀಲ್ದಾರ್ ನೀಡಿದ್ದ ಭರವಸೆಯಂತೆ ರೈತರ ಖಾತೆಗೆ ಹಣ ಜಮೆಯಾಗದೇ ಇರುವುದನ್ನು ಖಂಡಿಸಿ ರೈತ ಸಂಘದಿಂದ ತಾಲೂಕು ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದರು. ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ಹಾಕಿ ಇನ್ನು ಹಣ ಬಾರದೇ ಇರುವ ಬಗ್ಗೆ ಪ್ರತಿಭಟನೆ ನಡೆಸಿದರು.
ತಹಶೀಲ್ದಾರ್ ನೀಡಿದ್ದ ಭರವಸೆಯಂತೆ ರೈತರ ಖಾತೆಗೆ ಹಣ ಜಮೆಯಾಗದೇ ಇರುವುದನ್ನು ಖಂಡಿಸಿ ರೈತರು ತಾಲೂಕು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದು, ಯಾವುದೇ ಅಧಿಕಾರಿಗಳು ಸ್ಪಂದಿಸದೇ ಇದ್ದಾಗ ರಸ್ತೆ ತಡೆ ಮಾಡಲು ಮುಂದಾದ ರೈತರನ್ನ ಪೊಲೀಸರು ಬಂಧಿಸಿ ಆನಂತರ ಬಿಡುಗಡೆ ಮಾಡಿದ ಘಟನೆ ಕುಣಿಗಲ್ನಲ್ಲಿ ನಡೆದಿದೆ. ತಾಲೂಕಿನ ಸಾವಿರಾರು ರೈತರು ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ಹಾಕಿದರು. ಆದರೆ ರಾಗಿ ಹಾಕಿದ್ದ ಬಹುತೇಕ ರೈತರಿಗೆ ಹಣ ಬಂದಿಲ್ಲ. ಈ ನಿಟ್ಟಿನಲ್ಲಿ ಕಳೆದ ವಾರ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಮಾಡಿದ್ದಾಗ ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೆಲವೇ ದಿನದಲ್ಲಿ ಹಣ ಹಾಕುವ ಭರವಸೆ ನೀಡಿದರಲ್ಲದೆ ಪ್ರತಿಭಟನೆ ನಂತರದ ದಿನದಲ್ಲಿ ತಾಲೂಕು ಕಚೇರಿ ಪ್ರಕಟಣಾ ಫಲಕದಲ್ಲಿ ಹಣ ವರ್ಗಾವಣೆ ಮಾಡಿರುವ ಫಲಾನುಭವಿಗಳ ಮಾಹಿತಿ ಹಾಕಿದರು. ಆದರೆ ಈ ಪಟ್ಟಿಯಲ್ಲಿ ಹೆಸರಿದ್ದರೂ ನೂರಾರು ರೈತರಿಗೆ ಹಣ ಬಂದಿಲ್ಲ. ಇದನ್ನು ಖಂಡಿಸಿದ ರೈತ ಸಂಘದ ಪದಾಧಿಕಾರಿಗಳು ಸಂಘದ ಜಿಲ್ಲಾಧ್ಯಕ್ಷ ಆನಂದ ಪಟೇಲ್ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತಹಶೀಲ್ದಾರ್ ಕಚೇರಿಯಲ್ಲಿ ಇಲ್ಲದ ಕಾರಣ, ಯಾರೂ ಆಗಮಿಸಿ ಸಮಸ್ಯೆ ಆಲಿಸದ ಕಾರಣ ರೈತರು ತಾಲೂಕು ಕಚೇರಿಗೆ ಬೀಗ ಜಡಿದು ಧರಣಿ ಕುಳಿತರು. ಖರೀದಿ ಮಾಡಿ ಹಣವನ್ನ ನೀಡದೆ ಸತಾಯಿಸುತ್ತಿದ್ದು, ಮತ್ತಿನ್ನೂ ಕೆಲವು ಗ್ರೇನ್ ವಚರಣೆ ಕೊಡದೆ ಕೇವಲ ಬಸ್ ಟಿಕೆಟ್ ಮೇಲೆ ರಾಗಿ ತೂಕವನ್ನ ಬರ್ಕೊಟ್ಟು ಇವತ್ತು ಆ ರೈತರುಗಳಿಗೂ ಕೂಡ ಮೋಸ ಮಾಡ್ತಾ ಇರ್ತಕ್ಕಂಥ ತಹಶೀಲ್ದಾರ್ ತಾಲೂಕು ಆಡಳಿತ ಮತ್ತೆ ಸಂಬಂಧಪಟ್ಟಂತ ಇಲಾಖೆ ವಿರುದ್ಧವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಆ ಸಂದರ್ಭದಲ್ಲಿ ತಹಶೀಲ್ದಾರು ನಮಗೆ ಎರಡು ದಿನಗಳ ಕಾಲಾವಕಾಶವನ್ನು ಕೊಡಿ, ಎರಡು ದಿನದೊಳಗಡೆ ಎಲ್ಲ ರೈತರ ಅಕೌಂಟ್ಗಳಿಗೆ ನಾನು ಹಣವನ್ನು ಹಾಕಿಸ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರಿಂದ ಅವತ್ತು ನಮ್ಮ ಹೋರಾಟವನ್ನು ನಾವು ಎರಡು ದಿನಗಳ ತಾತ್ಕಾಲಿಕವಾಗಿ ಹಿಂಪಡೆದು, ಆದರೆ ಕಳೆದ 20 ದಿನ ಆದರೂ ಕೂಡ ಯಾವೊಬ್ಬ ರೈತರ ಅಕೌಂಟ್ಗಳಿಗೂ ಕೂಡ ಹಣವನ್ನು ಹಾಕಿಲ್ಲ. ಸುಮಾರು 390 ಜನ ರೈತರ ಅಕೌಂಟ್ಗಳಿಗೆ ದುಡ್ಡು ಹಾಕಿದ್ದೀವಿ ಅಂತೇಳಿ ಒಂದು ಲಿಸ್ಟನ್ನು ಇಲ್ಲಿ ಅಂಟರಿಸಿದ್ದಾರೆ. ಪ್ರತಿ ದಿನನೂ ಕೂಡ ರೈತರು ಇಲ್ಲಿ ಲಿಸ್ಟ್ ಅನ್ನು ನೋಡ್ಕೊಂಡು ಹೋಗೋದಾಗಿದೆ. ಆ ಲಿಸ್ಟಲ್ಲೂ ಕೂಡ ಎಷ್ಟೋ ಜನ ರೈತರುಗಳಿಗೆ ಇವತ್ತು ಹಣ ಹಾಕಿಲ್ಲ. ಇಂಥ ವ್ಯವಸ್ಥೆ ಒಳಗಡೆ ಇವತ್ತು ತಹಶೀಲ್ದಾರು ಆ ಕಣ್ಣು ಮುಚ್ಚಾಲೆ ಆಟ ಆಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ತಾಲೂಕಿನ ಶಾಸಕರು ಹೇಳ್ತಾರೆ, ರೈತರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಏನು ಕರ್ನಾಟಕ ರಾಜ್ಯ ರೈತ ಸಂಘದವರು ಗಿಮಿಕ್ ಮಾಡಲಿಕ್ಕೆ ಮತ್ತೆ ಪ್ರಚಾರಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ರೈತರುಗಳಿಗೆ ರಾಗಿ ಹಣ ಬಂದಿದ್ರೆ ಯಾಕೆ ಇಲ್ಲಿಗೆ ಬರ್ತಿದ್ರು? ಇದು ಪ್ರಚಾರನ, ಅವ್ರಿಗೆ ನಾಚಿಕೆ ಆಗ್ಬೇಕು. ಇವತ್ತು ರಾಗಿ ಹಣವನ್ನ ಕೊಡ್ತಾರೆ, ಅವರ ರಾಜಕೀಯ ದೊಂಬರಾಟದಲ್ಲಿ ಅವ್ರು ನಿರತರಾಗಿದಾರಲ್ಲ. ಇವತ್ತು ಒಂದು ಕ್ವಿಂಟಲ್ ರಾಗಿ ಬೆಳೆಯನ್ನ. ಈ ಮಧ್ಯೆ ಸ್ಥಳಕ್ಕಾಗಮಿಸಿದ ಆಹಾರ ಇಲಾಖೆ ಅಧಿಕಾರಿ ಗಂಗರಾಜು, ಸಚಿನ್ ಪ್ರಸಾದ್, ನಾಗೇಂದ್ರ ರೈತರ ಮನವೊಲಿಸಲು ಯತ್ನಿಸಿದರು. ರೈತರು ಇಲಾಖಾ ಹಿರಿಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಕೂಡಲೇ ಹಣ ಖಾತೆಗೆ ವರ್ಗಾವಣೆ ಮಾಡುವಂತೆ ಪಟ್ಟು ಹಿಡಿದರು. ಮಧ್ಯಾಹ್ನದವರೆಗೂ ಯಾರೊಬ್ಬರು ಆಗಮಿಸಿ ಸಮಸ್ಯೆ ಆಲಿಸದ ಕಾರಣ ಬೇಸತ್ತ ರೈತರು ಸಂಘದ ಪದಾಧಿಕಾರಿಗಳು ದಿಢೀರ್ ತಾಲೂಕು ಕಚೇರಿ ಮುಂದಿನ ರಸ್ತೆಗೆ ಕೂತು ಪ್ರತಿಭಟನೆ ನಡೆಸಿದ ಕಾರಣ ಮುಖ್ಯ ರಸ್ತೆಯ ಎರಡೂ ಬದಿ ವಾಹನ ಸಂಚಾರಕ್ಕೆ ಅಡಚಣೆಯಾಯಿತು. ಡಿವೈಎಸ್ಪಿ ರಾಮಲಿಂಗೇಗೌಡ, ಸಿಪಿಐ ಅಶೋಕ್ ಕುಮಾರ್, ಸಿಬ್ಬಂದಿ ರೈತರ ಮನವೊಲಿಸಲು ಯತ್ನಿಸಿದರು. ಪ್ರಯೋಜನವಾಗದ ಕಾರಣ ಧರಣಿ ನಿರತರನ್ನ ವಶಕ್ಕೆ ಪಡೆದು ಸಂಚಾರ ತೆರವುಗೊಳಿಸಿದರು. ನಂತರ ಧರಣಿ ನಿರತರನ್ನ ಬಿಟ್ಟರು. ಸಂಜೆ ವೇಳೆಗೆ ತಹಶೀಲ್ದಾರ್ ವಿಶ್ವನಾಥ್ ಆಗಮಿಸಿ ಅಹವಾಲು ಸ್ವೀಕರಿಸಿ ಸಮಸ್ಯೆ ಶೀಘ್ರ ಬಗೆಹರಿಸುವ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆ ಹಿಂಪಡೆದರು. ಮಾಗಡಿ ತಾಲೂಕಿನ ನಾರಸಂದ್ರ ಬಳಿ ಬಲಾಢೇರಿಗೆ ಸೇರಿದ ಅನಧಿಕೃತ ಕಾರ್ಖಾನೆಯೊಂದು ನಿರ್ಮಾಣವಾಗಿದ್ದು ಕಾರ್ಖಾನೆ ಧೂಳಿನಿಂದ ರೈತರ ಬೆಳೆ ನಾಶವಾಗುತ್ತಿದೆ. ಇದನ್ನು ಕೇಳಲು ಹೋದ ರೈತರ ಮೇಲೆ ಕಾರ್ಖಾನೆ ಮಾಲೀಕರು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಇದನ್ನು ವಿರೋಧಿಸಿ ಹಲವು ರೈತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ತಾಲೂಕಿನ ನಾರಸಂದ್ರ ಬಳಿ ಬಲಾಢೇರಿಗೆ ಸೇರಿದ ಅನಧಿಕೃತ ಕಾರ್ಖಾನೆಯೊಂದು ನಿರ್ಮಾಣವಾಗಿದ್ದು ಕಾರ್ಖಾನೆ ಧೂಳಿನಿಂದ ರೈತರ ಬೆಳೆ ನಾಶವಾಗುತ್ತಿದೆ. ಇದನ್ನು ಕೇಳಲು ಹೋದರೆ ರೈತರ ಮೇಲೆ ಕಾರ್ಖಾನೆ ಮಾಲೀಕರು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಇದನ್ನು ವಿರೋಧಿಸಿ ಹಲವು ರೈತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ತಾಲೂಕಿನ ನಾರಸಂದ್ರ ಬಳಿ ಸರ್ವೆ ನಂಬರ್ 800/2 3 ಎಕರೆ 8 ಗುಂಟೆ ಖುಷ್ಕಿ ಜಮೀನನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಬಿಎನ್ ಬಚ್ಚೇಗೌಡರ ಮಗ ಶರತ್ ಬಚ್ಚೇಗೌಡ ಖರೀದಿಸಿದ್ದು, ಈ ಖುಷ್ಕಿ ಜಮೀನಿನ ದಾಖಲಾತಿಗಳನ್ನು ತನ್ನ ಹೆಂಡತಿ ಪ್ರತಿಭಾ ಶರತ್ ಗೌಡ ಎಂಬ ಹೆಸರಿಗೆ ಮಾಡಿಸಿಕೊಂಡು ಈ ಜಮೀನಿನಲ್ಲಿ ಪೊಟೆನ್ಸ್ ಇನ್ಫೋಟಿಕ್ ಎಂಬ ಅನಧಿಕೃತ ಶೆಡ್ ನಿರ್ಮಿಸಿ ಬೃಹತ್ ಗಾತ್ರದ ಸಿಮೆಂಟ್ ವಿದ್ಯುತ್ ಕಂಬಗಳನ್ನು ಖುಷ್ಕಿ ಜಮೀನಿನಲ್ಲಿ ಅನಧಿಕೃತವಾಗಿ ತಯಾರಿಸಿ ಕರ್ನಾಟಕದಾದ್ಯಂತ ಸರಬರಾಜು ಮಾಡುತ್ತಿದ್ದಾರೆ. ಫ್ಯಾಕ್ಟರಿಯಿಂದ ಬರುವ ಹೊಗೆ ಧೂಳು ಜೊತೆಗೆ ಕಾರ್ಖಾನೆಯಿಂದ ಹೊರಹೊಮ್ಮುವ ಕಲುಷಿತ ನೀರನ್ನು ನಮ್ಮ ಜಮೀನುಗಳಿಗೆ ಬಿಟ್ಟು ಪಕ್ಕದ ರೈತರು ಬೆಳೆಯುತ್ತಿರುವ ಸಾಗುವಳಿ ಜಮೀನಿನ ಬಾಳೆ, ತೆಂಗು, ಅಡಿಕೆ, ನಿಂಬೆ, ರೇಷ್ಮೆ ಬೆಳೆಗಳೆಲ್ಲ ಹಾಳಾಗುತ್ತಿವೆ. ನಾವು ರೇಷ್ಮೆಯನ್ನೇ ನಂಬಿದ್ದು ಧೂಳು ತುಂಬಿರುವ ರೇಷ್ಮೆ ಎಲೆಗಳನ್ನು ತಿಂದು ರೇಷ್ಮೆ ಹುಳುಗಳಿಗೆ ಸೋಂಕು ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದೆ. ಇದರ ಬಗ್ಗೆ ಗ್ರಾಮ ಪಂಚಾಯತಿ, ತಹಶೀಲ್ದಾರ್ ಹಾಗೂ ಪರಿಸರ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಕಾರ್ಖಾನೆಯವರು ಬಲಾಢ್ಯರೆಂಬ ಕಾರಣಕ್ಕೆ ಯಾವೊಬ್ಬ ಅಧಿಕಾರಿಗಳು ಸಹ ಸ್ಪಂದಿಸುತ್ತಿಲ್ಲ. ಪುಡಿಗಾಸಿನ ಆಸೆಗೆ ಸಂಬಂಧಪಟ್ಟವರು ನಮ್ಮ ರೈತರ ಹೊಟ್ಟೆ ಮೇಲೆ ಒಡೆಯುವುದು ಯಾವ ನ್ಯಾಯ ಅಂತ ನಾರಸಂದ್ರ ಗ್ರಾಮದ ರೈತ ಶ್ರೀನಿವಾಸ ಮೂರ್ತಿ ತಮ್ಮ ಅಳಲು ತೋಡಿಕೊಂಡರು.
ಇನ್ನು ರೈತರ ಸಮಸ್ಯೆಗಳನ್ನು ಆಲಿಸಿ ಕಾರ್ಖಾನೆಯ ಧೂಳು ಹಾಗೂ ಕಲುಷಿತ ನೀರು ಶಬ್ದ ಮಾಲಿನ್ಯವನ್ನು ವೀಕ್ಷಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಾಗಡಿ ದೊಡ್ಡಯ್ಯ, ಇಲ್ಲಿನ ಬಲಾಢ್ಯರ ಅನಧಿಕೃತ ಕಾರ್ಖಾನೆಯಿಂದ ರೈತರಿಗೆ ಬಹಳಷ್ಟು ಅನ್ಯಾಯವಾಗುತ್ತಿದೆ, ಕೂಡಲೇ ಸಂಬಂಧಪಟ್ಟವರು ರೈತರ ಸಮಸ್ಯೆಗೆ ಸ್ಪಂದಿಸಿ ಕಾರ್ಖಾನೆಗೆ ಬೀಗ ಹಾಕಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆದು ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ನಾವು ಇವಾಗ ಇದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ಇಲ್ಲಿ ಭಾರಿ ಅನ್ಯಾಯ ಆಗಿದೆ ರೈತರುಗಳಿಗೆ. ಇವರು ಜೀವನನೇ ಮುಂದೆ ಕಷ್ಟ ಆಗ್ತದೆ, ಯಾಕಂದರೆ ರೇಷ್ಮೆನೂ ಸಾಕಾಗಲ್ಲ ಮತ್ತು ಇವರು ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ ಇವ್ರದ್ದು ಡಸ್ಟ್ನಿಂದ ಧೂಳಿನಿಂದ. ಬಟ್ ಇವರು ಸಾಹುಕಾರರುಗಳಾಗಿರೋದ್ರಿಂದ, ಇವರು ಬಲಿತ ಇರೋದ್ರಿಂದ ಇವ್ರನ್ನ ಯಾರೂ ಅಧಿಕಾರಿಗಳು ಟಚ್ ಮಾಡ್ತಾ ಇಲ್ಲ ಮತ್ತು ಇವ್ರಿಗೆ ಅನ್ಯಾಯ ಆಗ್ತಾನೆ ಇದೆ. ಅದಕ್ಕೋಸ್ಕರ ನಾವು ಇದನ್ನೇ ಸರಿಪಡಿಸ್ತಾ ಇದ್ರೆ ಮುಂದೆ ತಾಲೂಕು ಕಚೇರಿ ಮುಂದೆ ಆಗಲಿ ಮತ್ತು ಹೈವೇ ಆಗಲಿ ನಮ್ಮ ಸಮಿತಿಯಿಂದ ಮತ್ತು ರೈತರ ಸಂಘಟನೆಗಳಿಂದ ಮತ್ತು ಎಲ್ಲ ತಾಲೂಕಿನ ಪ್ರಗತಿಪರ ರೈತರುಗಳಿಂದ ಕೂತ್ಕೊಂಡು ಇಲ್ಲೊಂದು ದೊಡ್ಡ ಉಗ್ರತೆ ಹೋರಾಟ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರುವಂಥದ್ದು ಆಗ್ತದೆ. ಅದಕ್ಕೋಸ್ಕರ ಇದು ಆಗೋದಕ್ಕೆ ಮೊದಲೇ ಎಚ್ಚೆತ್ಕೊಂಡು ಇಲ್ಲಿ ಆಗಿರೋ ರೈತರುಗಳಿಗೆ ಅನ್ಯಾಯನ ಸರಿಪಡಿಸಿ ಇವ್ರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರವಾಗಿ ಬಂದು ಇದನ್ನು ಪರಿಶೀಲನೆ ಮಾಡಲಿ ಇಲ್ಲಿ ಆಗಿರೋದು ಏನು ಅಂತ. ಮತ್ತು ಇವರು ಅಕ್ಕಪಕ್ಕದ ರೈತರು ಜಮೀನು ಒತ್ತುವರಿ ಮಾಡ್ಕೊಂಡು ಅಕ್ರಮವಾಗಿ ಮಾಡಿದ್ದಾರೆ. ಇವೆಲ್ಲ ಸೂಲಂಕುಷವಾಗಿ ತನಿಖೆಯಾಗಿ ಇಲ್ಲಿರೋ ರೈತರುಗಳಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಹಲವಾರು ರೈತರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪಿಡಿಒ ನಂದಕುಮಾರ್ಗೆ ತರಾಟೆಗೆ ತೆಗೆದುಕೊಂಡರು. ಕಾರ್ಖಾನೆ ವೀಕ್ಷಣೆ ವೇಳೆ ಕಾರ್ಖಾನೆ ಮ್ಯಾನೇಜರ್ ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇನ್ನು ಈ ಸಂಬಂಧ ಪಿಡಿಒ ನಂದಕುಮಾರ್ ಪ್ರತಿಕ್ರಿಯಿಸಿ ಕಾರ್ಖಾನೆಯವರು ಯಾವುದೇ ಭೂ ಪರಿವರ್ತನೆಗೆ ಮುಂದಾಗದೆ ಅನಧಿಕೃತವಾಗಿಯೇ ಕಾಮಗಾರಿ ನಡೆಸುತ್ತಿದ್ದಾರೆ. ಈ ಸಂಬಂಧ ನಮ್ಮ ಗ್ರಾಮ ಪಂಚಾಯತಿಯಿಂದ ಕಳೆದ 3 ವರ್ಷಗಳಿಂದಲೂ 65,000 ಹಣ ಪಡೆದು ಲೈಸೆನ್ಸ್ ರಿನ್ಯೂವಲ್ ಮಾಡುತ್ತಿದ್ದೇವೆ. ಈ ಬಾರಿಯೂ ಒಟ್ಟು 75,000 ಹಣ ಪಡೆದು ರಿನ್ಯೂವಲ್ ಮಾಡಿದ್ದೇವೆ. ರೈತರು ದೂರುಗಳನ್ನು ಇತ್ತೀಚೆಗೆ ನೀಡುತ್ತಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮುಂದಾಗುತ್ತೇವೆಂಬ ಬೇಜವಾಬ್ದಾರಿ ಉತ್ತರ ನೀಡಿದರು. ಒಟ್ಟಾರೆ ಸರ್ಕಾರ ರೈತರ ಏಳಿಗೆಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದು ರೈತರಿಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಬಿಡುಗಡೆಗೊಳಿಸುತ್ತಿದೆ. ಆದರೆ ಕೆಲವು ಅನಧಿಕೃತ ಕಾರ್ಖಾನೆಗಳು ರೈತರ ಏಳಿಗೆಗೆ ಅಡ್ಡಿಪಡಿಸಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಶೋಚನೀಯ ಸಂಗತಿಯಾಗಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಭಾರೀ ಅನಾಹುತದಿಂದ ಪ್ರಯಾಣಿಕರು ಪಾರಾದ ಘಟನೆ ತಿಪಟೂರು ತಾಲೂಕಿನ ಬಿದ್ರೇಗುಡಿ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ನಡೆದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಭಾರೀ ಅನಾಹುತದಿಂದಾಗಿ ಪ್ರಯಾಣಿಕರು ಪಾರಾದ ಘಟನೆ ತಿಪಟೂರು ತಾಲೂಕಿನ ಬಿದ್ರೇಗುಡಿ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ನಡೆದಿದೆ. ಅರಸೀಕೆರೆಯಿಂದ ಬೆಂಗಳೂರು ಮಾರ್ಗವಾಗಿ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ರಾಡ್ ಮುರಿದು ರಸ್ತೆ ವಿಭಜಕಕ್ಕೆ ಹೊಡೆದಿದೆ. ತಕ್ಷಣವೇ ಚಾಲಕ ಎಚ್ಚೆತ್ತುಕೊಂಡು ಬಸ್ ಅನ್ನು ಪಕ್ಕಕ್ಕೆ ನಿಲ್ಲಿಸಿ ಪ್ರಯಾಣಿಕರನ್ನು ರಕ್ಷಿಸಿದ್ದಾನೆ. ಬಸ್ನಲ್ಲಿ ಸುಮಾರು 50-60 ಜನ ಪ್ರಯಾಣ ಮಾಡುತ್ತಿದ್ದು ಯಾರೊಬ್ಬರಿಗೂ ಸಹ ಯಾವುದೇ ತೊಂದರೆಯಾಗಿಲ್ಲ. ಬರಗಾಲದಿಂದ ತತ್ತರಿಸಿರುವ ರೈತರಿಗೆ 2018 ಮತ್ತು 2019 ಸಾಲಿನ ಬೆಳೆ ನಷ್ಟ ಪರಿಹಾರದ ಹಣವನ್ನು ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಬರಗಾಲದಿಂದ ತತ್ತರಿಸಿರುವ ರೈತರಿಗೆ 2018-19 ಸಾಲಿನ ಬೆಳೆ ನಷ್ಟ ಪರಿಹಾರದ ಹಣವನ್ನು ನೀಡಬೇಕು. ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಪೂರೈಕೆ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದರು. ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯಲ್ಲಿ ಹೊರಟು ಕಾರ್ಯಕರ್ತರು ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸಂಘದ ಅಧ್ಯಕ್ಷ ಜೆವಿ ರಘುನಾಥ ರೆಡ್ಡಿ ಮಾತನಾಡಿ, ಸರ್ಕಾರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ರೂಪಿಸಿರುವ ಕೆಸಿ ವ್ಯಾಲಿ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆಗಳಲ್ಲಿ ಚಿಂತಾಮಣಿ ತಾಲೂಕನ್ನು ಕಡೆಗಣಿಸಲಾಗಿದೆ. ಒಂದು ಯೋಜನೆಯಲ್ಲಿ ಕೇವಲ 3-4 ಕೆರೆಗಳನ್ನು ತುಂಬಿಸುವ ಯೋಜನೆ ಇದ್ದರೂ ಯಾವುದೇ ಕಾಮಗಾರಿ ನಡೆದಿಲ್ಲ. ಮತ್ತೊಂದು ಯೋಜನೆಯಲ್ಲಿ ಚಿಂತಾಮಣಿ ತಾಲೂಕು ಹೆಸರೇ ಇಲ್ಲ ಅಂತ ಟೀಕಿಸಿದರು. ಕ್ಷೇತ್ರದ ಶಾಸಕರು, ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು ಸೇರಿದಂತೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಚ್ಚೆತ್ತು ಸರ್ಕಾರದ ಮೇಲೆ ಒತ್ತಡ ತರಬೇಕು, 2 ಯೋಜನೆಗಳಿಂದ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಅಂತ ಒತ್ತಾಯಿಸಿದರು. 2018-19 ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆಗಳ ವಿಮೆಗಾಗಿ ರೈತರಿಂದ ಕಂತನ್ನು ಕಟ್ಟಿಸಿಕೊಳ್ಳಲಾಗಿದೆ. ಮಳೆಯ ಕೊರತೆಯಿಂದ ಎಲ್ಲ ಬೆಳೆಗಳು ನಷ್ಟವಾಗಿವೆ. ಸರ್ಕಾರ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿದೆ. ಆದರೆ ವಿಮಾ ಕಂಪನಿಯವರು ರೈತರಿಗೆ ವಿಮೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಕಂಪನಿಗೆ ದೂರವಾಣಿ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಂಪನಿ ಸಂಪರ್ಕಿಸಿ ರೈತರ ಖಾತೆಗಳಿಗೆ ವಿಮಾ ಹಣ ತುಂಬಬೇಕು ಅಂತ ಒತ್ತಾಯಿಸಿದರು. ಕೈವಾರ ಹೋಬಳಿಯ ಮಸ್ತೇನಹಳ್ಳಿ ಬಳಿ ಕೈಗಾರಿಕಾ ವಲಯ ಪ್ರದೇಶದಲ್ಲಿ ಆಮೆಗತಿಯಲ್ಲಿ ನಡೆಯುತ್ತಿದ್ದ ಕೆಲಸವನ್ನು ಚುರುಕುಗೊಳಿಸಬೇಕು.
ಸಿದ್ದೇಪಲ್ಲಿ ಕ್ರಾಸ್ ಬಳಿ ಕಾಯ್ದಿಟ್ಟಿರುವ ಪ್ರದೇಶದಲ್ಲಿ ಇದುವರೆಗೂ ಯಾವುದೇ ಕಾಮಗಾರಿ ನಡೆದಿಲ್ಲ. ಯುವಕರಿಗೆ ಉದ್ಯೋಗವಿಲ್ಲದೆ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ರಘುನಾಥ ರೆಡ್ಡಿ ಮನವಿ ಮಾಡಿದರು. ನಮ್ಮ ಕೆಸಿ ವಾಲ್ ಆಗಲಿ ಎಚ್ ಕೆ ವಾಲ್ ಆಗಲಿ ಇಲ್ಲಿ ಕಾಮಗಾರಿ ನಡೆಯುತ್ತೆ ಇಲ್ಲ, ಎಷ್ಟು ಕೆರೆಗಳು ತುಂಬಿಸ್ತೀವಿ ಅನ್ನೋದನ್ನು ಮಂದಟ್ ಮಾಡ್ತಾ ಇಲ್ಲ. ಸರ್ಕಾರದ ಅಧಿಕಾರಿಗಳಾಗಲಿ ಅಥವಾ ಚುನಾವಣಾ ಪ್ರತಿನಿಧಿಗಳಾಗಲಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಂದ ವಿವಿಧ ಬೆಳೆಗಳಿಗೆ ಹಣ ಕಟ್ಟಿಸ್ಕೊಂಡು ವಿಮೆ ಕಟ್ಟಿಸ್ಕೊಂಡು ಒಂದು ಪೈಸೆ ಕೊಡ್ತಾ ಇಲ್ಲ. 3 ವರ್ಷದಿಂದ ನಮಗೆ ಹಣ ಮೋಸ ಮಾಡ್ತಾ ಇದ್ದಾರೆ, ಅದನ್ನು ನಮಗೆ ತರಿಸ್ಕೊಡ್ಬೇಕು. ಮತ್ತು ನಮಗೆ ಈ ಯಾವ ಒಂದು ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿರೋ ಮೇವಿನ ಬ್ಯಾಂಕ್ ತೆಗೆದು ಶೌಚಾಲಯ ತೆಗೆದು ಜನಗಳಿಗೆ ಮೇವು ಕೊಡಬೇಕು, ಒಂದು ನೀರು ಕೊಡಬೇಕು. ಮತ್ತೆ ಇಲ್ಲಿನ ಜನಗಳು ನಗರ ಪ್ರದೇಶಕ್ಕೆ ವಲಸೆ ಆಗ್ತಾ ಇದ್ದಾರೆ, ಯಾವುದೇ ಕಾರ್ಖಾನೆಗಳಿಲ್ಲ. ಶೀಘ್ರವಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ನಾವು ಈ ಮುಂದೆ ನಾವು ಒತ್ತಾಯ ಮಾಡಬೇಕು. ಈ ವೇಳೆ ಮುಖಂಡರಾದ ಬಿವಿ ಶ್ರೀರಾಮರೆಡ್ಡಿ, ಕೆವಿ ರಾಮಪ್ಪ, ವಿ ಚನ್ನರಾಯಪ್ಪ, ಬಿಜಿ ಶ್ರೀರಾಮರೆಡ್ಡಿ, ಸರ್ವಜಮ್ಮ, ಮುನಿನಾರಾಯಣಪ್ಪ, ಎಂ ವೆಂಕಟರೆಡ್ಡಿ, ಬಿ ಬಚ್ಚಣ್ಣ, ಜಿಎನ್ ನರಸಿಂಹಮೂರ್ತಿ, ಕೃಷ್ಣಪ್ಪ ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮಾಸಿಕ 12,000 ನಿಗದಿಯಾಗಬೇಕು, ಆಶಾ ಸಾಫ್ಟ್ ವೇತನ ಮಾದರಿಯಾಗಿ ಸಕಾಲದಲ್ಲಿ ವೇತನ ಆಗುತ್ತಿಲ್ಲ, ಹೀಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ತುಮಕೂರಿನ ಟೌನಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. 10 ತಿಂಗಳ ಬಾಕಿ ಪ್ರೋತ್ಸಾಹಧನವನ್ನು ಕೂಡಲೇ ನೀಡಬೇಕು ಅಂತ ಆಶಾ ಕಾರ್ಯಕರ್ತರು ಸಂಘದ ಮುಖಂಡರು ಒತ್ತಾಯಿಸಿದರು. 100 ಆಶಾ ಕಾರ್ಯಕರ್ತೆಯರು ಟೌನಾಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ಕೋಲಾರದಲ್ಲಿ ವಾಲ್ಮೀಕಿ ನಾಯಕ ಜನಾಂಗದ ಸಂಘಟನೆಗಳ ಜಾಗೃತಿ ಸಮಾವೇಶ ನಡೆಯಿತು. ಕೋಲಾರದಲ್ಲಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಿ ಜಾಗೃತಿ ಸಮಾವೇಶ ನಡೆಯಿತು. ವಾಲ್ಮೀಕಿ ಜನಾಂಗದವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಬಹಳ ಕೊಡುಗೆ ನೀಡಿದ್ದಾರೆ. ರಾಜ್ಯದಲ್ಲಿ 14 ಲಕ್ಷ ಜನಸಂಖ್ಯೆ ಇರುವ ನಾಯಕ ಸಮುದಾಯ ಕಳೆದ 50 ವರ್ಷ ಕಾಲ ಮೀಸಲಾತಿ ವಂಚಿತರಾಗಿದ್ದಾರೆ. ನಮಗೆ ಬೇಕಾದ ಮೀಸಲಾತಿ ಹಕ್ಕುಗಳನ್ನು ಪಡೆಯಲು ಸಂಘಟನೆ ಅಗತ್ಯ ಎಂದು ಜನಾಂಗದ ನಾಯಕರಾದ ಪ್ರತಾಪ್ ಮದಕರಿ ಅಭಿಪ್ರಾಯಪಟ್ಟರು. ಅವರು ಕೋಲಾರ ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ವಾಲ್ಮೀಕಿ ನಾಯಕ ಜನಾಂಗದ ಸಂಘಟನೆಗಳ ಜಾಗೃತಿ ಸಮಾವೇಶದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. ರಾಜ್ಯದ ರಾಜಕೀಯ ಕ್ಷೇತ್ರದಲ್ಲಿ ಕಳೆದ 70 ವರ್ಷ ಕಾಲ ಅಧಿಪತ್ಯ ನಡೆಸಿದ ಹಾಗೂ ನಾಡು ನುಡಿ ರಕ್ಷಣೆಗೆ ತನ್ನ ಪ್ರಾಣವನ್ನೇ ಅರ್ಪಿಸಿದ ವೀರ ಮದಕರಿ ನಾಯಕನ ತ್ಯಾಗ ಮತ್ತು ಬಲಿದಾನವನ್ನು ನಾವು ಆದರ್ಶವಾಗಿಟ್ಟುಕೊಂಡು ಮುನ್ನಡೆಯಬೇಕು ಎಂದರು. ಬ್ರಿಟಿಷರು ಮಟ್ಟ ಹಾಕಿದ್ದಾರೆ, ಆದ್ರೆ ಮಹಾತ್ಮ ಗಾಂಧಿ ಅವರು ಉಪಾಂತವನ್ನ ಕೂತು ಈ ದೇಶದಲ್ಲಿ ನ್ಯಾಯ ಪಡ್ಕೊಂಡ್ರು. ಆ ಶಕ್ತಿ ನಿಮ್ಗಿದೆಯಾ? ಮೊದಲು ಯುದ್ಧ ಮಾಡ್ತಕ್ಕಂಥದ್ ಮಾಡಿ. ಒಂದು ದಿನ ನಮ್ ಗುರುಗಳು ನನ್ನ ರಾಜ್ಯದಲ್ಲಿ ಕೂತವರಿದ್ರೆ ಅನ್ನಗಂಟೆ ಊಟ ಮಾಡಕ್ ಆಗಲ್ಲ, ಒಟ್ಟೆ ಹಸಿವಾಗ್ತಾ ಇದೆ, ಸುಗರ್ ಬಿಪಿ ಅಂತ ಯೋಚನೆ ಮಾಡಿದ್ರೆ ಇಡೀ ಅಖಂಡ ಕರ್ನಾಟಕದ 60 ಲಕ್ಷ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ರೂಪಶ್ರೀ ಮಂಜು, ಬೆಂಗಿ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲಾ ಬಾಲಗೋವಿಂದ ಮಾತನಾಡಿದರು. ವೇದಿಕೆಯಲ್ಲಿ ರಾಜನಹಳ್ಳಿ ಸಂಸ್ಥಾನದ ಪೀಠಾಧಿಪತಿಗಳು ಆಶೀರ್ವಚನ ನೀಡಿದರು. ಇವರೊಟ್ಟಿಗೆ ಜನಾಂಗದ ಹಿರಿಯ ನಾಯಕರಾದ ಶಿವಪ್ಪ, ಬಂಕ್ ಮಂಜುನಾಥ, ಅಂಬರೀಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನಲ್ಲಿ ಕಳೆದ ವರ್ಷ ಭೀಕರ ಕೊಲೆಯಾಗಿದ್ದು ಈಗ ಆರೋಪಿಗಳು ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಸೀರೆ ವ್ಯಾಪಾರಕ್ಕೆ ಹೋದವಳು ಕೊಲೆಯಾಗಿ ಹೋದಳು. ಅಂದು 2018 ಜೂನ್ 22 ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಭೀಕರ ಕೊಲೆಯಾಗುತ್ತೆ. ಕೊಲೆ ಮಾಡಿದವರನ್ನ ಹುಡುಕಲು 1 ವರ್ಷ ಕಳೆಯುತ್ತೆ. ಎಸ್, ಇದು 2019 ಅಂದರೆ ಕೊಲೆಯಾಗಿದ್ದು 2018. ಈ ಕೊಲೆ ಮಾಡಿದ ಆರೋಪಿಗಳನ್ನು ಹುಡುಕಲು ಪೊಲೀಸರಿಗೆ ತಲೆನೋವಾಗಿದ್ದಾದ್ರೂ ಹೇಗೆ ಎಂದು ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. ಪತ್ನಿಯನ್ನ ಕೊಂದ ಪತಿಯನ್ನ ಹುಡುಕಲು 1 ವರ್ಷ ಆಯಿತು. ವೀಕ್ಷಕರೇ, ಈ ಸ್ಟೋರಿಯನ್ನ ನೀವು ಕೇಳಲೇಬೇಕು. ಇಲ್ಲೊಬ್ಬ ಪುಣ್ಯಾತ್ಮ ಇದ್ದಾನೆ ನೋಡಿ, ಅದೇನು ಮದುವೆ ಹುಚ್ಚೋ ಗೊತ್ತಿಲ್ಲ ಕಣ್ರಿ ಈ ಭೂಪನಿಗೆ.
ಒಂದಲ್ಲ ಎರಡಲ್ಲ ಮೂರು ಮದುವೆ ಆಗಿದ್ದ ಈ ಶಂಕರಪ್ಪ ಎನ್ನುವ ಪಾಪ್ಕಾರ್ನ್ ಮಾರಾಟಗಾರ ಹೇಗೋ ಪಾಪ್ಕಾರ್ನ್ ಮಾರಿಕೊಂಡು ಜೀವನ ಸಾಗಿಸೋದು ಬಿಟ್ಟು ಎರಡು ಮೂರು ಮದುವೆ ಆಗಿ ಚೆಲ್ಲಾಟ ಆಡಲು ಹೊರಟ ಈ ಚೆಲ್ಲಾಟಗಾರ ಶಂಕರಪ್ಪ ಎಂಬಾತ ಶಂಕರಪ್ಪನಿಗೆ ಮೂರು ಮಂದಿ ಹೆಂಡತಿರು. ಈ ಎರಡನೇ ಹೆಂಡತಿ ಹೆಸರೇ ಪದ್ಮಾವತಿ. ಇವರೇ ಕೊಲೆಯಾದ ಶಂಕರಪ್ಪನವರ ಪತ್ನಿ. ಅರೆ, ಕೊಲೆಗೂ ಶಂಕರಪ್ಪನಿಗೂ ಏನ್ ಸಂಬಂಧ ಅಂತೀರಾ? ಇದೇ ಸ್ವಾಮಿ ನಮ್ಮ ಆರಕ್ಷಕರಿಗೆ ತಲೆನೋವು ತಂದ ವಿಷಯ. ಈ ಚೆಲ್ಲಾಟಗಾರ ಶಂಕರಪ್ಪನೇ ಈ ಕೊಲೆಗೆ ಸೂತ್ರಧಾರ ಅಂತ ತಿಳಿಯಲು ಒಂದು ವರ್ಷ ಬೇಕಾಯ್ತು ನೋಡಿ. ಈ ಶಂಕರಪ್ಪ ಮದುವೆ ಆದವರೆಲ್ಲ ಫಸ್ಟ್ ಹ್ಯಾಂಡ್ ಅಂತ ತಿಳ್ಕೋಬೇಡಿ. ಈ ಚೆಲ್ಲಾಟಗಾರ ಮದುವೆ ಆಗಿದ್ದ ಮೂರೂ ಜನರು ಕೂಡ ಗಂಡನನ್ನ ತೊರೆದವರೇ. ಅದರಲ್ಲಿ ಕೊಲೆಯಾದ ಪದ್ಮಾವತಿಯು ಕೂಡ ಗಂಡನನ್ನ ತೊರೆದು ಈ ಪುಣ್ಯಾತ್ಮನನ್ನ ಗಂಟಾಕಿಕೊಂಡವಳೆ. ಇವಳ ಅದೇನು ದುರಾದೃಷ್ಟವೋ ಕಾಣೆ, ಎರಡನೇ ಪತಿ ಶಂಕರಪ್ಪನಿಂದಲೇ ಕೊಲೆಯಾಗಿ ಹೋದ್ಲು. ಪದ್ಮಾವತಿ ಕೂಡ ಬೇರೊಬ್ಬರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಶಂಕರಪ್ಪ ಜೊತೆ ಸಂಸಾರ ನಡೆಸಲು ನಿರಾಕರಿಸಿದ್ಲು. ಈ ಬಗ್ಗೆ ಗಲಾಟೆಯಾಗಿ ಪ್ರಕರಣ ಕೂಡ ದಾಖಲಾಗಿತ್ತು. ಜೀವನಾಂಶ ನೀಡುವಂತೆ ಕೋರ್ಟ್ನಲ್ಲಿ ದಾವೆ ಕೂಡ ಹೂಡಿ ರಾಜಿ ಪಂಚಾಯತಿ ನಂತರ ದೂರು ಹಿಂಪಡೆದಿದ್ರು. ಬಳಿಕ ಆರೋಪಿ ಪತ್ನಿಯ ಕೊಲೆಗೆ ಸುರೇಶ್ ಸಹಕಾರ ಪಡೆದು ಸಂಚು ರೂಪಿಸಿದ್ದ ಎಂದ್ರು. ದೂರು ನೀಡುವಾಗ ಪದ್ಮಾವತಿ ತಾಯಿ ಗಂಗಮ್ಮ ಅಳಿಯನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಅದರ ಆಧಾರದ ಮೇಲೆ ಪೊಲೀಸ್ನವರು ಶಂಕರಪ್ಪನನ್ನ ವಶಕ್ಕೆ ಪಡೆದು ವಿಚಾರ ಮಾಡಿದಾಗ ಆಗ್ಲೇ ಸಿಕ್ಕಿಬಿದ್ದ ನೋಡ್ರಿ ಈ ಪತ್ನಿ ಕೊಂದ ಪತಿದೆವ್ವ. ಪದ್ಮಾವತಿಯರ ತಾಯಿ ಹೇಳಿದಂತೆ ಅಂದು ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದಿಂದ ಪದ್ಮಾವತಿ ಸೀರೆ ವ್ಯಾಪಾರಕ್ಕೆ ಅಂತ ಮನೆ ಬಿಟ್ಟವಳು ವಾಪಸ್ ಬರಲೇ ಇಲ್ಲ. ಕೊಲೆಗೆ ಮೊದಲೇ ಹೊಂಚು ಹಾಕಿದ್ದ ಪದ್ಮಾವತಿಯ ಪತಿ ಮತ್ತು ಗ್ಯಾಂಗ್ ಜೂನ್ 22ರಂದು ಬಾಡಿಗೆ ಕಾರಿನಲ್ಲಿ ಬಂದು ಗೋಗುಂಟೆ ಅರಣ್ಯದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕಟ್ಟಿಗೆಯಿಂದ ಹೊಡೆದು ಚಾಕುವಿನಿಂದ ಚುಚ್ಚಿ ಬರ್ಬರ ಕೊಲೆ ಮಾಡಿ ಕೊನೆಗೆ ಯಾವ ಸಾಕ್ಷಿಯೂ ಸಿಗದಂತೆ ಸುಟ್ಟು ಹಾಕಿದ್ರು ಈ ಕೊಲೆಪಾತಕರು. ಪೊಲೀಸರು ಪರಿಶೀಲನೆ ನಂತರ ಸಿಕ್ಕಿಬಿದ್ದ ಆರೋಪಿಗಳೊಂದಿಗೆ ಇತ್ತೀಚೆಗೆ ಘಟನೆ ನಡೆದ ಸ್ಥಳದ ಮಹಜೂರು ಮಾಡಿದಾಗ ಪದ್ಮಾವತಿಯ ಸೀರೆ ಬಳೆ ಮೂಳೆಗಳು ಪತ್ತೆಯಾಗಿದ್ದು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನು.